ನನ್ಮೇಲಿನ ಕೇಸು ನನ್ಮೇಲಿನ ಕೇಸು ವಾಪಸ್ ತೆಗೆದಿದ್ದೀನಿ ಅಂತ ಹೇಳಿದ್ದಾರೆ ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರು ಅವರ ಮುಂದೆ ಪ್ರಶ್ನೆ ಮುಂದಿಟ್ಟಿದ್ದಾರೆ ಯಾವ ಮಕದ್ದಮೆಯನ್ನ ನನ್ಮೇಲಿನ ವಾಪಸ್ ತೆಗೆದಿದ್ದೀರಿ ನಿಮಗೆ ವಾಪಸ್ ತೆಗಿರಿ ಅಂತ ಅರ್ಜಿ ಯಾರು ಕೊಟ್ಟಿದ್ರು ನೀವು ಸುಳ್ಳು ಹೇಳಿದಿರಿ ನೀವು ಸುಳ್ಳು ಹೇಳಿದಿರಿ ನನ್ನ ಮೇಲೆ ಯಾವುದೇ ಕೇಸು ಕೋಲಾರ ಚಿಕ್ಕಬಳ್ಳಾಪುರದಲ್ಲಿ ದಾಖಲಾಗಿರಲಿಲ್ಲ ನಾನು ಈ ಸರ್ಕಾರಕ್ಕೆ ನನ್ನ ಕೇಸ್ನ ವಾಪಸ್ ತೆಗಿರಿ ಅಂತ ಅರ್ಜಿ ಕೊಟ್ಟು ಇಲ್ಲ ಕೊಡದು ಇಲ್ಲ ಅಂತ ಸಂದರ್ಭ ಬಂದ್ರೆ ನ್ಯಾಯಾಲಯದಲ್ಲಿ ಫೈಟ್ ಮಾಡ್ತೀನಿ ಇವರತ್ರ ಭಿಕ್ಷೆ ಬೇಡಿಕೊಂಡು ರಾಜಕಾರಣ ಮಾಡುವ ದುಸ್ಥಿತಿ ನನಗೆ ಬಂದಿಲ್ಲ ಫೈಟ್ ಮಾಡ್ಕೊಂಡು ರಾಜಕಾರಣ ಮಾಡಿದೀವಿ ಇವರ ಅನ್ಯಾಯ ಇವರು ಮಾಡೋ ನಡೆಸೋ ಅನ್ಯಾಯದ ವಿರುದ್ಧ ಸಂಘರ್ಷ ಮಾಡಿದೀವಿ ಭಿಕ್ಷೆ ಬೇಡಿ ರಾಜಕಾರಣ ಮಾಡೋ ದುಸ್ಥಿತಿ ಬಂದಿಲ್ಲ ಅದು ಬರೋದು ಇಲ್ಲ ಸುಳ್ಳು ಹೇಳಿದಿರಿ ನಾವು ಮಾಧ್ಯಮದ ಮಿತ್ರರಿಗೆ ವಿನಂತಿ ಮಾಡ್ತೇನೆ ನೀವು ಅವರನ್ನು ಪ್ರಶ್ನೆ ಮಾಡಿ ಸಿಟಿ ರವಿ ಅವರ ಯಾವ ಕೇಸು ಅಂತ ದಾಖಲೆ ನಿಮ್ಮ ಮುಂದೆ ಇಡ್ಲಿ ಏನದು ಪೊಲೀಸ್ ಸ್ಟೇಷನ್ ಗೆ ಬೆಂಕಿ ಹಾಕಿದ್ದ ಪ್ರಿಯಾಂಕ ಖರ್ಗೆ ಪೊಲೀಸರ ಮೇಲೆ ಹೊಡೆದಿದ್ದ ಅಥವಾ ಇನ್ಯಾವ ಕೇಸ್ ಹೇಳಿ ಸುಳ್ಳು ಮಾಹಿತಿ ಕೊಟ್ಟು ಜನರಿಗೆ ತಪ್ಪು ಮೆಸೇಜ್ ಕೊಡುವ ಕೆಲಸವನ್ನ ಈ ಸರ್ಕಾರ ಬೇಕಾಗಿಯೇ ಮಾಡ್ತಾ ಇದೆ ಯಾಕೆಂದ್ರೆ ಇವರಿಗೆ ಹುಬ್ಬಳ್ಳಿ ಪ್ರಕರಣದಲ್ಲಿ ಗಂಭೀರವಾದ ಪ್ರಕರಣ ಪೊಲೀಸ್ ಸ್ಟೇಷನ್ ಗೆ ಬೆಂಕಿ ಹಾಕಕ್ಕೆ ಬಂದಿದ್ರು ಕಲ್ ತೂರಾಟ ಮಾಡಿದ್ರು ಪೊಲೀಸ್ ಇಂಜುರಿ ಆಗಿದ್ದಾರೆ ಆಂಜನೇಯ ದೇವಸ್ಥಾನದ ಮೇಲೆ ಕಲ್ ತೂರಾಟ ಮಾಡಿದ್ದಾರೆ ಆಟೋ ಸುಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ ಜಾಮೀನು ಕೊಡೋದು ನಿರಾಕರಿಸಿತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಹಾಕಿದ್ದಾರೆ ಇದು ಹೀನಾ ಸಸ್ಪೆನ್ಸ್ ಇದನ್ನ ವಿತ್ರಾ ಮಾಡಬಾರದು ಅಂತ ಅಷ್ಟ ಆದ್ಮೇಲೂ ವಿತ್ರಾ ಮಾಡಿದ್ದಾರೆ ಅಂತ ಹೇಳಿದ್ರೆ ನಿಮಗೆ ಸಂವಿಧಾನದ ಪ್ರತಿ ಕೈಲಿ ಹಿಡ್ಕೊಳ್ಳೋ ಯೋಗ್ಯತೆನೂ ಇಲ್ಲ ನೀವು ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಿ ಸಂವಿಧಾನಕ್ಕೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಿ ಕಾನೂನಿಗೆ ವಿರುದ್ಧವಾಗಿ ನಡ್ಕೊಂಡಿದ್ದೀರಿ ಪೊಲೀಸರ ನೈತಿಕ ಸ್ಥೈರ್ಯವನ್ನು ಕುಗ್ಸಿದ್ದೀರಿ ನೀವು ಈ ರೀತಿ ಮಾಡೋದ್ರ ಮೂಲಕ ಮತ್ತು ಒಂದು ತಪ್ಪು ಸಂದೇಶ ಕೊಟ್ಟಿದ್ದೀರಿ 8 ವರ್ಷದ ಹಿಂದೆ PFI STPI ಕೇಸ್ನ ವಾಪಸ್ ತಗೊಂಡ್ರಿ ಅದರ ಪರಿಣಾಮ ಏನಾಯ್ತು ಗೊತ್ತಾ ಸಿದ್ದರಾಮಯ್ಯನವರೇ ಮೈಸೂರಿನಲ್ಲಿ ರಾಜು ಹತ್ಯೆ ಆಯಿತು ಬೆಂಗಳೂರಿನಲ್ಲಿ ರುದ್ರೇಶ್ ಹತ್ಯೆ ಆಯಿತು ಪ್ರಶಾಂತ್ ಪೂಜಾರಿ ಹತ್ಯೆ ಆಯಿತು ಈ ತರ 21 ಜನ ಹಿಂದೂ ಕಾರ್ಯಕರ್ತರ ಹತ್ಯೆ ಆಯಿತು ಅಂದ್ರೆ ನೀವು ಅವರಿಗೆ ಹಪ್ತ ಕೊಡ್ತಾ ಇದ್ದೀರಿ ಕಾಂಗ್ರೆಸ್ ಪಾರ್ಟಿ ನೀವು ಹೊರಗಡೆ ಬನ್ನಿ ಹಿಂದೂ ಕಾರ್ಯಕರ್ತರ ಹತ್ಯೆ ಮಾಡಿ ಅಂತ ನಿಮ್ಮ ಜೊತೆಗೆ ನಾವಿದ್ದೀವಿ ಅನ್ನುವಂತ ಒಂದು ಕೆಟ್ಟ ಸಂದೇಶವನ್ನು ಕೊಡ್ತಾ ಇದ್ದೀರಿ ಅದಕ್ಕಾಗಿ ನಿಮ್ಮ ಈ ಒಂದು ಕೆಟ್ಟ ನೀತಿಯ ವಿರುದ್ಧ ಭಾರತೀಯ ಜನತಾ ಪಾರ್ಟಿ ಎಲ್ಲ ಸ್ತರದಲ್ಲಿ ಹೋರಾಟ ಮಾಡುತ್ತೆ ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೀವಿ ಜನತಾ ನ್ಯಾಯಾಲಯದಲ್ಲೂ ಹೋರಾಟ ಮಾಡ್ತೀವಿ ಕೇಸ್ ವಾಪಸ್ ತಗಬೇಕಾದರೂ ಕೂಡ ನೀವು ಕಮಿನಲ್ ಅಂತ ತೋರಿಸಿದಿರಿ ಹಿಜಾಬ್ ವಿರುದ್ಧ ಹೋರಾಟ ಮಾಡಿದವರನ್ನ ಕೇಸ್ ವಾಪಸ್ ತಗೊಂಡಿಲ್ಲ ಹಿಜಾಬ್ ಪರವಾಗಿ ಹೋರಾಟ ಮಾಡಿದವರು ಕೇಸ್ ವಾಪಸ್ ತಗೊಂಡಿದ್ದೀರಿ ವಿದ್ಯಾರ್ಥಿಗಳಲ್ಲೂ ಕೂಡ ಭೇದ ಭಾವ ಮಾಡಿದ್ದೀರಿ ನೀವು ವಿದ್ಯಾರ್ಥಿಗಳಲ್ಲೂ ಟೋಪಿ ಹಾಕೋನು ಯಾರು ಕುಂಕುಮ ಇಡೋನು ಯಾವನು ಅಂತ ಭೇದ ಭಾವ ಮಾಡಿದ್ದೀರಿ ವಿದ್ಯಾರ್ಥಿಗಳಲ್ಲೂ ಕೂಡ ತಾರತಮ್ಯ ಮಾಡಿದ್ದೀರಿ ಆ ತಾರತಮ್ಯದ ನೀತಿಯ ವಿರುದ್ಧ ನಾವು ಜನಾಂದೋಲನವನ್ನು ರೂಪಿಸ್ತೀವಿ ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ